ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ, ನಿಮಗೆ ಬ್ಯಾಕ್ಗ್ರೌಂಡೆಲ್ಲ ನೋಡಿ ಯಾವುದೋ ಫಾರಿನ್ ಕಂಟ್ರಿಗೆ ಹೋಗ್ಬಿಟ್ಟಿದ್ದಾಳೆ ಅನ್ನೋ ಥರ ಫೀಲ್ ಆಗಿರ್ಬೋದು. ಬಟ್ ಇದೆಲ್ಲೂ ಅಲ್ಲ, ನಮ್ಮ ಬೆಂಗಳೂರಲ್ಲೇ ಭಾರತೀಯ ಕ್ರಿಶ್ಚಿಯನ್ ಸಮಾಧಿ ಹತ್ರ ಬಂದಿದ್ದೀವಿ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಇವತ್ತು ಅಂತ ಅಂದರೆ, ನಾವು ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದ ಕೆಲವು ಆ್ಯಕ್ಟ್ರ್ಗಳನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ. ಅವ್ರ ಮೂವಿಗಳನ್ನು ನೋಡಿ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ. ಆದರೆ ಕೆಲವೊಂದ್ಸರ್ತಿ ಎಲ್ಲೋ ಒಂದು ಕಡೆ ಒಂದು ಫೀಲ್ ಬರುತ್ತೆ, ಅವರು ಇವಾಗ ಇದ್ದಿದ್ರೆ ಹೆಂಗಿರ್ತಿತ್ತು ಏನು ಅನ್ನೋ ಥರ ಎಲ್ಲ ತುಂಬ ಆ ಥರ ತುಂಬ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಏನನ್ಸುತ್ತೆ, ಅವ್ರು ತೀರೋಗಿದ್ರೆ ಅಟ್ಲೀಸ್ಟು ಅವ್ರನ್ನ ಸಮಾಧಿನ ಎಲ್ಲಿ ಮಾಡಿದ್ದಾರೆ ನೋಡೋಣ ಅಂತೆಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನನಗೂ ಕೆಲವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೂ ಎಸ್ಪೆಷಲಿ ಹಳೆ ಆ್ಯಕ್ಟ್ರ್ಗಳು ಲೈಕ್ ವಿಷ್ಣುವರ್ಧನ್ ಆಗಿರ್ಬೋದು, ಶಂಕರ್ ನಾಗ್ ಅವ್ರು ಆಗಿರ್ಬೋದು, ಅಥವಾ ಟೈಗರ್ ಪ್ರಭಾಕರ್ ಆಗಿರೋ ಅವ್ರಾಗಿರ್ಬೋದು. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರ ಮೂವೀಸ್ನೇ ಜಾಸ್ತಿ ನೋಡ್ಕೊಂಡು ಬೆಳೆದಿರೋದ್ರಿಂದ ಅವ್ರ ಬಗ್ಗೆ ಏನೋ ಒಂಥರ ಅಫೆಕ್ಷನ್ ಶುರುವಾಗ್ಬಿಟ್ಟಿರುತ್ತೆ. ನನಗೂ ಆ ಥರ ಒಂದ್ಸರ್ತಿ ಫೀಲ್ ಆಯಿತು, ಓಕೆ ಅಲ್ಲಿ ಹೆಂಗಿದೆ ನೋಡೋಣ ಎಲ್ಲಿದೆ ಅಂತ ಕ್ಯೂರಿಯಾಸಿಟಿ ಹುಟ್ಕೊಳ್ತು. ಜೊತೆಗೆ ನಾನು ನೋಡೋಕ್ಕೆ ಹೆಂಗೂ ಬರ್ತೀನಿ, ಎಷ್ಟೊಂದು ಜನ ಅವ್ರ ಅಭಿಮಾನಿಗಳಿರ್ತೀರ, ಬಟ್ ಎಲ್ಲಿರುತ್ತೆ ಅವ್ರ ಸಮಾಧಿ ಅಂತ ಗೊತ್ತಿರಲ್ಲ, ಅವ್ರಿಗೂ ಇನ್ಫಾರ್ಮೇಷನ್ ಬೇಕಿರುತ್ತೆ, ಹಾಗೆ ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀನಿ. ನಾವಿವಾಗ ಟೈಗರ್ ಪ್ರಭಾಕರ್ ಅವರ ಸಮಾಧಿ ಬಳಿ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತೂ ಕಾಯೋಳೆ, ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಗಾಡ್ ಇಲ್ಲ ಅಂತ ನಂಬಿರೋ ಸನ್ ಇಂಡಿಯಾ, ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ. ಈ ಹಾಡನ್ನ ಕೇಳಿದವರೇ ಇಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಇದು ಒಂದು ಹೃದಯ ಸ್ಪರ್ಶಿ ಹಾಡು. ಈ ಹಾಡು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಟೈಗರ್ ಪ್ರಭಾಕರ್. ಅವರು ಎಷ್ಟರ ಮಟ್ಟಿಗೆ ಖಳನಾಯಕನಾಗಿ ಗರ್ಜಿಸಿದ್ರೋ ಅಷ್ಟರ ಮಟ್ಟಿಗೆ ಭಾವನಾತ್ಮಕವಾಗಿ ನಟಿಸಿ ಕೂಡ ಜನಮನವನ್ನು ಗೆದ್ದಿದ್ರು. ಈ ಹಾಡನ್ನು ಕೇಳಿದ ಎಂತಹವರಿಗೂ ಮೊದಲು ನೆನಪಾಗೋದು ಟೈಗರ್ ಪ್ರಭಾಕರ್. ಹಾಗೆ ಈ ಹಾಡಿನ ಮೂಲಕ ಎಲ್ರಿಗೂ ದೇಶಾಭಿಮಾನ, ಹಾಗೆ ಹೆತ್ತ ತಾಯಿಯ ಮೇಲಿನ ಅಭಿಮಾನವನ್ನು ಜಾಸ್ತಿ ಮಾಡಿದವರು ಟೈಗರ್ ಪ್ರಭಾಕರ್. ನಟನೆಯಲ್ಲಿ ಹಾಗೆ ಫೈಟಿಂಗ್ನಲ್ಲಿ ಇವರ ಗರ್ಜನೆ ಎಷ್ಟು ಮಟ್ಟಿಗೆ ಜೋರಾಗಿತ್ತು ಅನ್ನೋದನ್ನು ಇವರ ಹೆಸರಿನ ಮುಂದಿರುವ ಬಿರುದಿನಿಂದನೇ ತಿಳ್ಕೋಬಹುದು. ಟೈಗರ್ ಪ್ರಭಾಕರ್ ಅಂದ್ರೇ ಒಂದು ರೀತಿಯ ಹುಲಿಯನ್ನು ನೋಡಿದ ಅನುಭವ ಆಗ್ತಾ ಇತ್ತು. ನಾವಿಂದು ಅದೇ ಹುಲಿ ಇರುವ ಜಾಗಕ್ಕೆ ಬಂದಿದ್ದೇವೆ. ಈ ಭಾರತೀಯ ಕ್ರೈಸ್ತ ಸಮಾಧಿ ಇರುವುದು ಶಾಂತಿನಗರದ ಬಳಿ. ನೋಡಿ, ಇದೇ ಟೈಗರ್ ಪ್ರಭಾಕರ್ ಅವರ ಸಮಾಧಿ, ನೋಡ್ತಾ ಇದ್ದೀರಾ ಇಲ್ಲಿ. ಫಸ್ಟ್ ಬರ್ಬೇಕಾದ್ರೆ ಆಬ್ವಿಯಸ್ಲಿ ಸ್ವಲ್ಪ ಭಯ ಆಯಿತು, ಬಟ್ ಆಮೇಲೇನು ಅಷ್ಟು ಫೀಲ್ ಆಗಲಿಲ್ಲ, ಏಕೆಂದರೆ ಎಲ್ಲ ನಮ್ಮೋರೇ ಅಫ್ಕೋರ್ಸ್. ಓಕೆ, ನಾನು ಇಲ್ಲಿಗೆ ಏನಕ್ಕೆ ಇವತ್ತು ಬಂದೆ ಅಂದರೆ, ನಿಜವಾಗ್ಲೂ ಎಷ್ಟೋ ಜನಕ್ಕೆ ಇವರು ಇನ್ಸ್ಪಿರೇಷನ್ ಇವತ್ತಿಗೂ ಕೂಡ. ಅದಕ್ಕೆ ಕಾರಣ ಏನು ಅಂತ ಅಂದರೆ ಅವ್ರು ಮಾಡಿರೋ ಸಾಧನೆಗಳು. ನಿಮಗೆ ಗೊತ್ತು, ಅದನ್ನು ನಾನು ಸ್ಪೆಷಲಾಗಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಲೈಕ್ ಅವ್ರ ಮೊದಲನೇ ಮೂವಿ ಎಂಟ್ರಿ ಕೊಟ್ಟಿದ್ದು ಖಳನಾಯಕನಾಗಿ, ಅಂದರೆ ವಿಲನ್ ರೋಲಲ್ಲಿ ಎಂಟ್ರಿ ಕೊಟ್ಟರು. ಅದಾದಮೇಲೆ ಎಷ್ಟೊಂದು ಮೂವೀಸಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ನಿಮಗೆ ಗೊತ್ತು ಎಷ್ಟು ಸಾಂಗ್ಸ್ ಅವ್ರದ್ದೆಲ್ಲ, ನಮ್ಗೆ ಇವಾಗಲೂ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಅಂತ. ಎಷ್ಟು ಮೂವೀಸ್ ಅವ್ರದ್ದು ನೋಡಿದ್ರೆ ಇಷ್ಟ ಆಗುತ್ತೆ. ಇವಾಗಲೂ ಅವ್ರ ಫ್ಯಾನ್ಸ್ ತುಂಬ ಜನ ಇದ್ದಾರೆ, ಜನ್ರೇಷನ್ ಗ್ಯಾಪ್ ಇದ್ದರೂ ಇರ್ಬೋದು, ಬಟ್ ಈಗಲೂ ಸ್ಟಿಲ್ ಅವ್ರನ್ನ ಎಷ್ಟೊಂದು ಜನ ಆರಾಧಿಸ್ತಾರೆ ಅವ್ರ ಅಭಿಮಾನಿಗಳು. ಅವ್ರು ಹುಟ್ಟಿದ್ದು 30 ಮಾರ್ಚ್ ತಿಂಗಳು 1948, ಮತ್ತು ತೀರು ಹೋಗಿದ್ದು 25 3ನೇ ತಿಂಗಳು ಸೇಮ್ ಮಾರ್ಚಲ್ಲೇ 2001. ಅವಾಗಿನ್ನೂ ನಾವೆಲ್ಲ ಚಿಕ್ಕ ಚಿಕ್ಕವರಾಗಿದ್ವಿ, ಸೊ ಯಾವತ್ತೂ ಇವ್ರನ್ನ ಭೇಟಿಯಾಗೋ ಅವಕಾಶ ನಮ್ಗೆ ಸಿಕ್ಕಿಲ್ಲ, ಯಾಕೆಂದರೆ ನಾವೆಲ್ಲ 90s ಕಿಡ್ಸು. ಸೊ ಅನಿಸ್ತಾ ಇತ್ತು ಒಂದು ಸರ್ತಿ ನೋಡಬೇಕು ಎಲ್ಲಿದೆ ಏನು ತಿಳ್ಕೊಳ್ಳೋ ಕುತೂಹಲ ಇತ್ತು. ಸೊ ಆ ರೀಸನ್ಗೋಸ್ಕರ ಇಲ್ಲಿ ಒಂದ್ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಇವತ್ತು ಫೈನಲಿ ಸ್ವಲ್ಪ ಖುಷಿ ಆಯಿತು.
ಯಾಕಂದರೆ ಇಲ್ಲಿಗೆ ಯಾವತ್ತೂ ನಾನು ಬಂದಿರಲಿಲ್ಲ. ಇದು ನೀವು ನೋಡ್ತಿರ್ಬೋದು ಅಂದರೆ ಆಬ್ವಿಯಸ್ಲಿ ಹಿಂದೂಗಳ ಸಮಾಧಿ ಇರೋ ಹತ್ರ ಆದರೆ ನಾವು ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ರಿಲೇಟಿವ್ಸು ತೀರೋಗಿದ್ದಾರೆ ಅಂತನೋ ಇನ್ನೊಂದೇನೋ ರೀಸನ್ಗೆ. ಬಟ್ ಕ್ರಿಶ್ಚಿಯನ್ಸ್ ಸಮಾಧಿಗಳಿರೋ ಸ್ಥಳಕ್ಕೆ ಫಸ್ಟ್ ಟೈಮ್ ಲೈಫಲ್ಲಿ ಬರ್ತಾ ಇರೋದು, ಒಂಥರ ಎಕ್ಸೈಟ್ಮೆಂಟು ಇತ್ತು, ಹಾಗೆ ಸ್ವಲ್ಪ ಸ್ವಲ್ಪ ಭಯನೂ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದು ಅವರ ಸಮಾಧಿ, ಇಲ್ಲೇ ಪಕ್ಕದಲ್ಲಿ ಅವರ ಶ್ರೀಮತಿ ಮೇರಿ ಪ್ರಭಾಕರ್ ಅವರ ಸಮಾಧಿ ಕೂಡ ಇದೆ, ಅದನ್ನು ತೋರಿಸ್ತೀವಿ. ಎಲ್ಲ ಸಮಾಧಿಗಳ ಅಕ್ಕಪಕ್ಕನೂ ಗಿಡಗಳು ಸ್ವಲ್ಪ ಎತ್ತರ ಎತ್ತರಕ್ಕೆ ಬೆಳ್ಕೊಂಡಿತ್ತು, ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಹೋಗಿ, ಇನ್ ಕೇಸ್ ನೀವು ಯಾರು ಹೋದ್ರೂ ಸಹ ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಯಾಕಂದರೆ ಗಿಡಗಳು ಸ್ವಲ್ಪ ದಟ್ಟವಾಗಿ ಬೆಳೆದಿರೋದ್ರಿಂದ ಹಾವು ಅಥವಾ ಬೇರೆ ಏನಾದರೂ ಇರೋ ಸಾಧ್ಯತೆಗಳಿದೆ, ಅದಕ್ಕೋಸ್ಕರ ಅಷ್ಟೆ. ಪ್ರಭಾಕರ್ ಅವರ ಶ್ರೀಮತಿ ಮೇರಿ ಪ್ರಭಾಕರ್ ಅವರ ಸಮಾಧಿ ನೋಡಿ, ಎರಡು ಆಲ್ಮೋಸ್ಟ್ ಪಕ್ಕಪಕ್ಕನೇ ಇದೆ, ಸ್ವಲ್ಪ ದೂರ ಡಿಸ್ಟೆನ್ಸ್ ಅಷ್ಟೇ. ಇವ್ರು ತೀರ್ಕೊಂಡ್ರೆ ಅದು 2009 ಅಂದರೆ ಪ್ರಭಾಕರ್ ಅವ್ರು ತೀರ್ಕೊಂಡು 8 ನಂತರ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಒಂದು ಸ್ಪೆಷಲ್ ವಿಷಯ ಏನು ಅಂದರೆ, ಅಥವಾ ಖುಷಿ ಪಡಬೇಕಾಗಿರೋ ವಿಷಯ ಏನು ಅಂದರೆ, ಆಲ್ಮೋಸ್ಟ್ ಟಾಪಲ್ಲಿ ಯಾರಿರ್ತಾರೆ ಹೀರೋಗಳು, ಅವ್ರದ್ದು ಅವ್ರು ತೀರೋದಾಗ ಅವ್ರ ಸಮಾಧಿ ಎಲ್ಲ ಏನಾಗಿರುತ್ತೆ, ಒಂದು ಸಪ್ರೇಟ್ ಪ್ಲೇಸಲ್ಲಾಗುತ್ತೆ ಅಥವಾ ಸ್ಮಾರಕ ಕಟ್ತಾರೆ, ಏನೋ ಈ ಥರ ಮಾಡ್ತಾರೆ. ಹಾಗೆ ಸಾಮಾನ್ಯ ಜನದೆಲ್ಲ ಒಂದು ಕಡೆ ಇರುತ್ತೆ, ಇಲ್ಲಿ ಯಾರೇ ಕ್ರಿಶ್ಚಿಯನ್ಸ್ ತೀರ್ಕೊಂಡ್ರು ಈ ಸರೌಂಡಿಂಗಲ್ಲಿ, ಇಲ್ಲೇ ತಂದು ಅವರ ಸಮಾಧಿನ ನಿರ್ಮಿಸ್ತಾರೆ. ಇಲ್ಲಿ ಟೈಗರ್ ಪ್ರಭಾಕರ್ ಅವರು ಅಷ್ಟು ದೊಡ್ಡ ಹೀರೋ ಆಗಿದ್ದು, ಅಷ್ಟು ದೊಡ್ಡ ನಟ ಆಗಿದ್ದು, ಹೀರೋ ಅನ್ನೋದಕ್ಕಿಂತ ಅವ್ರ ನಟನೆ ವಿಲನ್ ಆಗೂ ಕೂಡ ಸೂಪರಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಇಂತಹ ಅದೆಷ್ಟೋ ಜನರ ನೆಚ್ಚಿನ ನಾಯಕ, ಹಾಗೆ ಅದೆಷ್ಟೋ ಜನರಿಗೆ ಭಯ ಬಿಡಿಸಿದ ಖಳನಾಯಕನನ್ನ ಸಾಮಾನ್ಯ ಜನರ ಮಧ್ಯೆ ಅಂತ್ಯಕ್ರಿಯೆ ಮಾಡಿರುವುದು ನಿಜಕ್ಕೂ ಇವರ ಸರಳತೆಯನ್ನಾಗಲಿ ಅಥವಾ ಇವರ ಕುಟುಂಬದ ಸದಸ್ಯರ ಸರಳತೆಯನ್ನಾಗಲಿ ತೋರಿಸುತ್ತೆ. ಇದು ನಿಜಕ್ಕೂ ನಾವು ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಓಕೆ, ನೋಡಿದ್ರಿ ಅಲ್ವಾ, ಇಲ್ಲಿ ಬಂದು ನನಗಂತೂ ತುಂಬ ಖುಷಿಯಾಯಿತು, ಯಾಕೆಂದರೆ ಪ್ರಭಾಕರ್ ಸರ್ನ ಯಾವತ್ತೂ ಎದುರುಗಡೆ ಅಂತೂ ನೋಡಿರಲಿಲ್ಲ. ಅಟ್ಲೀಸ್ಟ್ ಅವ್ರ ಸಮಾಧಿ ಇರೋ ಪ್ಲೇಸ್ನ ನಾನು ನೋಡಿದೆ, ಅದಕ್ಕೆ ಒಂಥರ ಖುಷಿ ಫೀಲ್ ಆಯಿತು. ಜೊತೆಗೆ ಅವ್ರ ಅಭಿಮಾನಿಗಳಿಗೂ ಈ ಪ್ಲೇಸ್ ಹೇಗಿದೆ ಅಂತ ತಲುಪಲಿ ವಿಷಯ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಬೇರೆ ಬೇರೆ ಆ್ಯಕ್ಟ್ರುಗಳು ಕೆಲವ್ರದ್ದು ನಾನು ಎಲ್ಲಿ ವಿಸಿಟ್ ಮಾಡಿದ್ದೀನಿ ಅದನ್ನ ಲಿಂಕ್ಗಳನ್ನೂ ಹಾಕಿದ್ದೀನಿ, ಜೊತೆಗೆ ಈ ಪ್ಲೇಸ್ ಎಲ್ಲಿದೆ ಅದು ಮ್ಯಾಪ್ ಲಿಂಕ್ನೂ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ನಿಮಗೆ ಇನ್ ಕೇಸ್ ಏನಾದರೂ ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಗೆ ಬರಬೇಕಂತ ಆಸೆ ಇದ್ದರೆ ನೀವು ಇಲ್ಲಿ ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು ಅವ್ರನ್ನ. ಈ ವಿಡಿಯೋ ಮಾಡಿದ್ರೆ ಹಿಂದಿನ ಉದ್ದೇಶ ಬೇರೆ ಏನೂ ಇಲ್ಲ, ಯಾರೂ ತಪ್ಪಿಕೋಬೇಡಿ, ಎಲ್ಲರೂ ಖುಷಿಯಾಗಿರಿ ಯಾವಾಗಲೂ, ಪ್ರಪಂಚನ ಪ್ರೀತಿ, ಲವ್ ಯು ಜಿಂದಗಿ ಅಂತ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.